ರಾಷ್ಟ್ರೀಯ ಬಿಜೆಪಿಯ ನಾಯಕರು ಬಂದು ನಮ್ಮನ್ನು ಕೆಣಕದ್ರು ಅಷ್ಟೇ ನಾನು ಇಲ್ಲದೇ ಇದ್ದರೆ ಇದ್ಯಾವುದೂ ಸುದ್ದಿಗಳೇ ನನಗೆ ಇದು ಇಂಪಾರ್ಟೆಂಟ್ ಅಲ್ಲ ನನ್ನ ಜನರ ಬದುಕು ಮುಖ್ಯ ನನಗೆ ಯಾವಾಗ ಕರ್ನಾಟಕದಲ್ಲಿ ಜೆಡಿಎಸ್ ನಿಂದ ಕಾಂಗ್ರೆಸ್ ನಿಂದ ಜನರ ರಕ್ಷಣೆ ಸಾಧ್ಯ ಇಲ್ಲ ಬಿಜೆಪಿ ಇಂದ ಮಾತ್ರ ರಕ್ಷಣೆ ಸಾಧ್ಯ ಅಂತಕಂತದನ್ನ ಅವರು ಪದೇ ಪದೇ ಹೇಳ್ತಕಂತದ್ದು ಏನಿದೆ ಅಮಿತ್ ಶಾ ಅವರು ಅದರ ಹಿನ್ನೆಲೆಯಲ್ಲಿ ನಾನು ಸುಮ್ಮನೆ ಒಂದು ಪಾಸಿಂಗ್ ರಿಮಾರ್ಕ್ಸ್ ಬೆಂಗಳೂರಿನಿಂದ ಕೊಟ್ಟೆ ಯಾತಿಕ್ ನಾನು ಹೇಳಿದೆ ಅದನ್ನ ನಾನು ಹೇಳ್ತಿರಲಿಲ್ಲ ಒಂದು ದಲಿತ ಸಮಾಜಕ್ಕೆ ಸೇರಿರತಕ್ಕಂತ ಹೆಣ್ಣುಮಗಳು ದಲಿತರ ಬಗ್ಗೆ ಏನು ಚರ್ಚೆ ಮಾಡ್ತಿರಲ್ಲ ಈ ರಾಜ್ಯದಲ್ಲಿ ಆ ದಲಿತ ಕುಟುಂಬಕ್ಕೆ ಸೇರಿರತಕ್ಕಂತ ಹೆಣ್ಣುಮಗಳ ಬಾಳಿನಲ್ಲಿ ಚಲ್ಲಾಟ ಆಡದ ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ ಹೆಣ್ಣುಮಗಳು ಅದು ನನಗೆ ಮಾಹಿತಿ ದೊರಕಿದಂತದ್ದು ಏನಿದೆ ಅದರ ಹಿನ್ನೆಲೆಯಲ್ಲಿ ನಾನು ಕೆಲವು ವಿಷಯಗಳನ್ನು ತೆಗಿಲಿಕ್ಕೆ ಹೋದಾಗ ಇದು ಒಂದು ದೊಡ್ಡ ಕರ್ಮಕಾಂಡ ಇದೆ ರಾಷ್ಟ್ರೀಯ ಬಿಜೆಪಿಯ ನಾಯಕರು ಬಂದು ನಮ್ಮನ್ನು ಕೆಣಕದ್ರು ಅಷ್ಟೇ ನಾನು ಇಲ್ಲದೇ ಇದ್ದರೆ ಇದ್ಯಾವುದೂ ಸುದ್ದಿಗಳೇ ನನಗೆ ಇದು ಇಂಪಾರ್ಟೆಂಟ್ ಅಲ್ಲ ನನ್ನ ಜನರ ಬದುಕು ಮುಖ್ಯ ನನಗೆ ಯಾವಾಗ ಕರ್ನಾಟಕದಲ್ಲಿ ಜೆಡಿಎಸ್ ನಿಂದ ಕಾಂಗ್ರೆಸ್ ನಿಂದ ಜನರ ರಕ್ಷಣೆ ಸಾಧ್ಯ ಇಲ್ಲ ಬಿಜೆಪಿ ಇಂದ ಮಾತ್ರ ರಕ್ಷಣೆ ಸಾಧ್ಯ ಅಂತಕಂತದನ್ನ ಅವರು ಪದೇ ಪದೇ ಹೇಳ್ತಕ್ಕಂಥದ್ದು ಏನಿದೆ ಅಮಿತ್ ಶಾ ಅವರು ಅದರ ಹಿನ್ನೆಲೆಯಲ್ಲಿ ನಾನು ಸುಮ್ಮನೆ ಒಂದು ಪಾಸಿಂಗ್ ರಿಮಾರ್ಕ್ಸ್ ಬೆಂಗಳೂರಿನಿಂದ ಕೊಟ್ಟೆ ಯಾತಿಕ್ ನಾನು ಹೇಳಿದೆ ಅದನ್ನು ನಾನು ಹೇಳ್ತಿರಲಿಲ್ಲ ಒಂದು ದಲಿತ ಸಮಾಜಕ್ಕೆ ಸೇರಿರತಕ್ಕಂಥ ಹೆಣ್ಣುಮಗಳು ದಲಿತರ ಬಗ್ಗೆ ಏನು ಚರ್ಚೆ ಮಾಡ್ತಿರಲ್ಲ ಈ ರಾಜ್ಯದಲ್ಲಿ ಆ ದಲಿತ ಕುಟುಂಬಕ್ಕೆ ಸೇರಿರತಕ್ಕಂಥ ಹೆಣ್ಣುಮಗಳ ಬಾಳಿನಲ್ಲಿ ಚಲ್ಲಾಟ ಆಡದ ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ ಹೆಣ್ಮಗಳು ಅದು ನನಗೆ ಮಾಹಿತಿ ದೊರಕಿದಂಥದ್ದು ಏನಿದೆ ಅದರ ಹಿನ್ನೆಲೆಯಲ್ಲಿ ನಾನು ಕೆಲವು ವಿಷಯಗಳನ್ನು ತೆಗಿಲಿಕ್ಕೆ ಹೋದಾಗ ಇದು ಒಂದು ದೊಡ್ಡ ಕರ್ಮಕಾಂಡ ಇದೆ ವಿಸ್ತಾರ ನ್ಯೂಸ್ ನಿಖರ ಜನಪರ